ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಜಿಲ್ಲೆ ದಾವಣಗೆರೆ ಬೆಣ್ಣೆ ನಗರಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಥೆ ಕಾಂಗ್ರೆಸ್ ಕತೆಯನ್ನು ಜೆಡಿಎಸ್ ಕತೆ ಏನು ಅನ್ನೋ ಲೆಕ್ಕಾಚಾರವನ್ನು ನೋಡುವುದಾದರೆ ಮೊದಲ ಕ್ಷೇತ್ರ ಎಸ್ ಟಿ ಬಿಸಿಲು ಕ್ಷೇತ್ರ ಜಗಳೂರು ಜಗಳೂರಿನಲ್ಲಿ ಶ್ರೀರಾಮಚಂದ್ರ ಹಾಗೆ ಕಾಂಗ್ರೆಸ್ ಎಚ್ ಪಿ ರಾಜೇಶ್ ಈಗ ರಾಮಚಂದ್ರ ಅವ್ರ ಜೊತೆಗೆ ಒಬ್ರು ಪೈಪೋಟಿ ಬಿದ್ದಂಗೆ ಕಾಣ್ತಾ ಇದೆ ಮಾಜಿ ಡಿ ವೈಎಸ್ಪಿಟೈರ್ಡ್ ರಿಸೈನ್ ಮಾಡೋಣ ಬರ್ತಾರೆ ಕಲ್ಲೇಶ್ ಹೆಸರು ಚರ್ಚೆ ಆಗ್ತಾ ಇದೆ ಬಟ್ ಅದೇನೇ ಆದ್ರೂ ಈಗ ರಾಮಚಂದ್ರ ಆರಾಮಾಗಿದ್ದಾರೆ ಇಲ್ಲಿ ರಾಜೇಶ್ ಆ ಮಟ್ಟಿಗೆ ಇನ್ನು ಟೇಕ್ ಆಫ್ ಆಗಿಲ್ಲ ದೊಡ್ಡ ಮಟ್ಟಿಗೆ ಟೇಕ್ ಆಫ್ ಆಗಿಲ್ಲ ಇಲ್ಲಿ ಫೈಟ್ ಆಚೆಗೂ ಆಗುತ್ತೆ ಈಚೆಗೂ ಆಗತ್ತೆ ಬಟ್ ಜನವರಿ ಟ್ರೆಂಡ್ ಅಲ್ಲೂ ಕೂಡ ಜಗಳೂರಲ್ಲಿ ಬಿಜೆಪಿಯ ಎಚ್ ವಿ ರಾಮಚಂದ್ರ ಚಂದ್ರ ಅವರು ರಾಮ್ಚಂದ್ರಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಜೇಶ್ ಕೂಡ ಫೈಟ್ ಬರ್ತಾರೆ ಫೈಟ್ ಬರ್ತಾರೆ ಅವರು ಕೂಡ ಹದಿಮೂರಲ್ಲಿ ಎಮ್ ಎಲ್ ಎ ಆಗಿದ್ರು ಅವ್ರು ಈ ಹಿಂದೆ ಬಿಜೆಪಿ ಇದ್ರು ಪಾರ್ಟಿ ರಾಮಚಂದ್ರ ಯಾವಾಗ ಕಾಂಗ್ರೆಸ್ ಇಂದ ಬಿಜೆಪಿ ಬಂದ್ರು ಇಂಟರ್ ಚೇಂಜ್ ಆಗಿ ರಾಜಕಾರಣ ಮಾಡ್ಕೊಂಡ್ರು ಬಟ್ ಈಗ ಕಲ್ಲೇಶ್ ಎಂಟ್ರಿ ಒಂದಷ್ಟು ಕಲರವ ಶುರು ಮಾಡಿದೆ ಕ್ಷೇತ್ರದಲ್ಲಿ ಹೌದು ನೋಡ್ಬೇಕೇನಾಗತ್ತೆ ಅಂತ ಕಲ್ಲೇಶ್ ಕ್ರಿಕೆಟ್ ಕೊಟ್ರೆ ಕೊಟ್ಟರೆ ಬಿಜೆಪಿ ಕ್ಷೇತ್ರಕ್ಕೆ ಬಂದು ಅವಾ ಎಪ್ಸಿಲ್ವಲ್ಲ ಆಗ ರಾಮ್ ಸದ್ಯಕ್ಕೀಗ ರಾಮಚಂದ್ರ ಹೇಳಕ್ಕಾಗಲ್ಲ ಬಿಜೆಪಿ ಬಿಜೆಪಿಯವ್ರು ಕೆರೆದು ಗಿರಾಕಿನ ಹೆಂಗೆ ನೋಡ್ಬೇಕಲ್ಲ ಜನ ರಾಜೇಶ್ ಸಾಕು ರಾಮಚಂದ್ರ ಸಾಕು ಅಂತ ಕಲೇಶ್ ಕೊಟ್ಟು ಕೊಟ್ಟು ಹೇಳ ಬಿಜೆಪಿ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಹರಿಹರ ವಿಧಾನಸಭಾ ಕ್ಷೇತ್ರ ಹರಿಹರದಲ್ಲಿ ರಾಮಪ್ಪ ಅವರು ಕಾಂಗ್ರೆಸ್ನ ಎಂ ಎಲ್ ಎ ಆಗಿದ್ದಾರೆ ಸೊ ಅವ್ರಿಗೆ ಟಿಕೆಟ್ಸ್ ಬೇರೆ ಯಾರು ಇರ್ಬೋದು ಬಟ್ ಅವ್ರಿಗೆ ಟಿಕೆಟ್ ಫೈನಲ್ಲು ಅನ್ನೋ ಒಂದು ಚರ್ಚೆ ಬರ್ತಾ ಇದೆ ರಾಮಪ್ಪ ಅವ್ರಿಗೆ ಟಿಕೆಟ್ ಕೊಡ್ಬೋದು ಹರಿಹರದಿಂದ ಕಾಂಗ್ರೆಸ್ಸಿಂದ ಇನ್ನು ಬಿ ಜೆ ಪಿಯಿಂದ ಬಿ ಪಿ ಹರೀಶ್ ಮಾಜಿ ಎಮ್ ಎಲ್ ಎ ಅವರು ಆಕಾಂಕ್ಷಿ ಆಗಿದ್ದಾರೆ ಮತ್ತೆ ನನಗೆ ಟಿಕೆಟ್ ಕೊಡಿ ಅಂತ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಅಲ್ಲಿ ಚಂದ್ರಶೇಖರ್ ಪೂಜಾರ್ ಆಮೇಲೆ ವೀರೇಶ್ ಅನಗವಾಡಿ ಸೊ ಇಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿ ಜೆ ಪಿಯಿಂದ ಹರಿಹರ ಕ್ಷೇತ್ರಕ್ಕೆ ಇನ್ನು ಜೆ ಡಿ ಎಸ್ನ ಶಿವಶಂಕರ್ ಮಾಜಿ ಎಮ್ ಎಲ್ ಎ ಸೊ ಇಷ್ಟು ಜನ ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಮೂರು ಜನ ಇಲ್ಲಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಡ್ಬಹುದು ಅಂತ ಚಾನ್ಸಸ್ ಇದೆ ನೋಡಬೇಕು ಯಾರಿಗೆ ಅದೃಷ್ಟಲಕ್ಷ್ಮಿ ಯಾರಿಗೆ ಜನ ಜನತಾ ತೀರ್ಪು ಬರುತ್ತೆ ಅಂತ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿ ವಿಯ ಜನ್ವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ ರಾಮಪ್ಪ ಅವರು ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಜನ್ವರಿಯ ಈ ಒಂದು ಸರ್ವೆಯಲ್ಲಿ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟನ್ನು ಗೊಂದಲ ಇದೆ ಹರೀಶ್ ಕೊಡ್ತಾರೋ ಚಂದ್ರಶೇಖರ್ ಕೊಡ್ತಾರೋ ವೀರೇಶ್ ಕೊಡ್ತಾರ ಅನ್ನೋ ಒಂದು ಗೊಂದಲ ಇರೋದರಿಂದ ರಾಮಪ್ಪ ಕಾಂಗ್ರೆಸ್ನ ಎಮ್ ಎಲ್ ಎ ಸ್ವಲ್ಪ ನಿರಾಳವಾಗಿ ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಶಿವ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಗೊಂದಲ ಇದೆ ಇನ್ನು ಯಾರ ಟಿಕೆಟ್ ಅಂತ ಕನ್ಫರ್ಮ್ ಇಲ್ಲ ಮಾಜಿ ಎಂಎಲ್ಎ ಎಲ್ ಎ ಬಿ ಹರೀಶ್ ನನಗೆ ಟಿಕೆಟ್ ಬೇಕು ಅಂತಿದ್ದಾರೆ ಜೊತೆಗೆ ಈಗ ಚಂದ್ರಶೇಖರ್ ಪೂಜಾರ್ ವೀರೇಶ್ ಅನಗವಾಡಿ ಸೊ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ ನಲ್ಲಿ ರಾಮಪ್ಪ ಸಿಟಿಂಗ್ ಮೇಲೆ ಅವ್ರಿಗೆ ಟಿಕೆಟ್ ಫೈನಲ್ ಅನ್ನೋ ಚರ್ಚೆ ಇದೆ ಜೆಡಿಎಸ್ ನ ಶಿವಶಂಕರ್ ಇಷ್ಟು ಜನ ಇದ್ದಾರೆ ಇನ್ನು ಕಾಂಗ್ರೆಸ್ ಆಚೆ ಬೇರೆ ಬೇರೆಯವರಲ್ಲಿ ಆಕಾಂಕ್ಷಿಗಳಿದ್ದಾರೆ ದೊಡ್ಡ ದೊಡ್ಡ ಬಂದು ಕೂತವ್ರೆ ಬಟ್ ರಾಮಪ್ಪ ಮೇಲೆ ಅವ್ರು ಬಹುತೇಕ ಟಿಕೆಟ್ ಆಗ್ಬಹುದು ಕಾಂಗ್ರೆಸ್ ಪಾರ್ಟಿ ಅವ್ರ ತೀರ್ಮಾನ ತಕ್ಕ ಸದ್ಯಕ್ಕೆ ರಾಮಪ್ಪ ಸೆಟ್ಟಿಂಗ್ ಎಂ ಎಲ್ ಎ ರಾಮಪ್ಪ ಚೇಂಜ್ ಮಾಡ್ತೀವಿ ಅಂತ ಇನ್ನು ಹೇಳಿಲ್ಲ ಆದ್ಮೇಲೆ ನೋಡ್ಬೇಕು ಇನ್ನು ಬಿಜೆಪಿಯಲ್ಲಿ ಬಿ ಪಿ ಹರೀಶು ಎರಡ್ ಸಾವಿರದ ಎಂಟರಲ್ಲಿ ಸರ್ಕಾರ ಇತ್ತು ಗೆದ್ದಿದ್ರಲ್ಲ ಹೊತ್ತು ಹೈದರಾಬಾದ್ ಆಟ ಇವೆಲ್ಲ ನಡೆದು ಗರೀಶ್ ಹೋಗ್ಬಿಟ್ಟು ಎಲ್ಲ ಕಡೆ ನಿಂತ್ಕೊಳ್ಳೋದು ನಾನ್ ಯಡಿಯೂರಪ್ಪ ಬಣಾಬು ಇವು ಮಣ್ಣು ಮಸಿ ಅನ್ಕೊಂಡು ಅವ್ರ ರಾಜಕೀಯ ಭವಿಷ್ಯನ ಅವರೇ ಮಾಡ್ಕೊಂಡಿದ್ದು ಮಾಡ್ಕಂಡಿದ್ದು ಬಿಪಿ ಹರೀಶ್ ಈಗ ಚಂದ್ರಶೇಖರ್ ಪೂಜಾರು ವೀರೇಶ್ ಎಲ್ಲ ಟ್ರೈ ಮಾಡ್ತಾ ಇದ್ರೆ ನೋಡ್ಬೇಕು ಬಿಜೆಪಿ ದಿರು ಅಂತ ಜೆಡಿಎಸ್ ಇಂದ ಶಿವಶಂಕರ್ ಗಾಲೆ ಘೋಷಣೆ ಆಗಿದೆ ಇಲ್ಲಿ ಕ್ಷಣಕ್ಕೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಹಾಗೆ ಬಿಜೆಪಿ ಟ್ರಯಂಗಲ್ ಟ್ರಾ ಕಾಂಗ್ರೆಸ್ ಅಲ್ಲಿ ಬಹಳ ಆಕಾಂಕ್ಷಿಗಳು ಇದ್ರು ಸಹ ಕಾಂಗ್ರೆಸ್ನ ರಾಮಪ್ಪ ಯಾಕೆ ನೀನ್ ಗೊಂದಲ ಯಾರು ಕೊಟ್ಟರು ಚುನಾವಣೆ ಮಾಡ್ತೀವಿ ಅಂತ ಓಡಾಡ್ತವ್ರೆಲ್ಲ ಬಟ್ ಕಾಂಗ್ರೆಸ್

ವೀರೇಶು ಸುರೇಶು ಹಿಂಗೆಲ್ಲ ಪಟ್ಟಿ ದೊಡ್ಡದಾಗಿದೆ ಅಂಡ್ ಕಾಂಗ್ರೆಸ್ ಎಸ್ ಎಸ್ ಮಲ್ಲಿಕಾರ್ಜುನ್ ಬಹುತೇಕ ಅವರದ್ದು ಲೆಕ್ಕಾಚಾರ ಇದೆ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಕಾರ್ಪೊರೇಟರ್ ಗಳಿದ್ರು ಗಂಡ ಹೆಂಡತಿ ಶ್ವೇತಾ ಮತ್ತೆ ಶ್ವೇತಾ ಶ್ರೀನಿವಾಸ್ ಅಲ್ಲ ಶ್ರೀನಿವಾಸ್ ಅವರು ಗಂಡ ಹೆಣತಿ ಕಾರ್ಪೊರೇಟರ್ ಅವ್ರು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿಜೆಪಿ ನಿಂತು ಗೆದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ಮನೆ ಮನೆ ಪ್ರಚಾರ ಮಾಡಕ್ ಪಟ್ಟಿದ್ರು ಕಾಂಗ್ರೆಸ್ ಆದರೂ ಸಹ ಇಲ್ಲಿ ಬಿಜೆಪಿಯಿಂದ ಅವರಿಬ್ರು ಗೆತ್ಕೊಂಡ್ರು ಯಾಕೆ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ರು ಒಂದ್ ಸಹಜವಾಗಿ ದಾವಣಗೆರೆ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿ ಎಂಟರಲ್ಲಿ ಏನಾಯ್ತು ನಾಮಿನೇಷನ್ ರಿಜೆಕ್ಟ್ ಆಗೋಯ್ತು ಮಲ್ಲಿಕಾರ್ಜುನ್ ರವೀಂದ್ರನಾಥ್ ಗೆತ್ಕೊಂಡ್ರು ಮಲ್ಲಿಕ್ ಮಲ್ಲಣ್ಣ ಇದ್ದಿರಾ ಗೆಲ್ತಿರ್ಲಿಲ್ಲ ಅಂತಿರು ಮಲ್ಲಣ್ಣನ ಸೋಲ್ಸ್ಬಿಟ್ರು ರವೀಂದ್ರನಾಥ್ ಹದಿನೆಂಟರಲ್ಲಿ ಜನ ಮಲ್ಲಣ್ಣ ಸ್ಟ್ರಾಂಗ್ ರವೀಂದ್ರನಾಥ್ ಸ್ಟ್ರಾಂಗ್ ಅಂದ್ರೆ ದಾವಣಗೆರೆ ಜನ ಸ್ಟ್ರಾಂಗ್ ಜನ ತೀರ್ಮಾನ ಮಾಡಿದ್ರೆ ಯಾವ ಪಾಳೆಗಾರರು ಪಟೇಲ್ ರಾಜಕಾರಣ ಮಾಡಕ್ ಆಗಲ್ಲ ಪಲ್ಟಿ ಓಡ್ಸ್ ಜನ ಸ್ಟ್ರಾಂಗ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಾವಣಗೆರೆ ಈ ಒಂದು ಉತ್ತರ ಕ್ಷೇತ್ರ ಎಲ್ಲ ಎಂಟ್ರಲ್ಲಿ ಮಲ್ಲಿ ರವೀಂದ್ರನಾಥ್ ಗೆದ್ದಾಗ ಏಜ್ ಮಲ್ಲಣ್ಣ ಇದ್ರೆ ಗೆಲ್ತಿರ್ಲಿಲ್ಲ ರವೀಂದ್ರನಾಥ್ ಅಂತ ಹದ್ಮೂರಲ್ಲಿ ಮಲ್ಲಿಕಾರ್ಜುನ್ ಗೆದ್ರು ಅದ್ರ ಹದಿನೆಂಟರಲ್ಲಿ ಮಲ್ಲಿಕಾರ್ಜುನ್ ವಿರುದ್ಧ ರವೀಂದ್ರನಾಥ್ ಗೆದ್ ಗೆದ್ರು ಜನ ಗೆಲ್ಸಿದ್ರು ಹಾಗಾಗಿ ಇಲ್ಲಿ ಏನು ಟ್ರೆಂಡ್ ಈಗ ರವೀಂದ್ರನಾಥ್ ಇಲ್ಲ ಸಿದ್ದೇಶ್ವರ್ ಹಿಂಗೆಲ್ಲ ಇದೆ ಈ ತರ ಇದ್ದರೂ ಸಹ ಎಸ್ ಎಸ್ ಮಲ್ಲಿಕಾರ್ಜುನ್ ಅಷ್ಟೆಲ್ಲ ಸ್ಟ್ರಾಂಗ್ ಅಂದರೂ ಸಹ ಬಿಜೆಪಿ ಸ್ಟ್ರಾಂಗ್ ಇದೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗ್ಬೋದು ಆಗ್ಬೋದು ಕ್ಯಾಂಡಿಡೇಟ್ ಸೆಕೆಂಡ್ ನಮ್ ಚಿಹ್ನೆ ಕಮಲ ಅನ್ನುವಂತ ಜನ ಇಲ್ಲಿ ಹಂಗಿದೆ ಬಟ್ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದ್ರು ಬಿಜೆಪಿ ಯಾರೇ ನಿಂತರು ಸಹ ಸದ್ಯಕ್ಕೆ ಜನವರಿಯಲ್ಲಿ ಬಿಜೆಪಿ ಮುನ್ನಡೆಯ ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಒಂದು ಕ್ಷೇತ್ರ ಸತತವಾಗಿ ಗೆದ್ಕೊಂಡ್ಬರ್ತಿದಾರೆ ಅಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಆಕಾಂಕ್ಷಿಯಾಗಿ ಟಿಕೆಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಅವ್ರು ಕೇಳಿದ್ರೆ ಅವ್ರಿಗೆ ಕೊಡ್ತಾರೆ ಟಿಕೆಟು ಸೊ ಕೇಳಿದ್ದಾರೆ ಹೀಗಾಗಿ ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಅಲ್ಪಸಂಖ್ಯಾತರಿಂದ ಟಿಕೆಟ್ಗಾಗಿ ಲಾಬಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಜನ ಅಲ್ಪಸಂಖ್ಯಾತರು ಕೂಡ ಅರ್ಜಿ ಹಾಕಿದ್ದಾರೆ ನಮಗೆ ಟಿಕೆಟ್ ಬೇಕು ಅಂತ ಬಟ್ ಶಾಮ್ನೂರು ಶಿವಶಂಕರಪ್ಪ ಅವರನ್ನ ಎದುರಾಕ್ಕೊಂಡು ಬೇರೆಯವ್ರ ಟಿಕೆಟ್ ಕೊಡ್ತಾರ ಕಾಂಗ್ರೆಸ್ ಅನ್ನೋದೊಂದು ಪ್ರಶ್ನೆ ನೋಡೋಣ ಸದ್ಯಕ್ಕೆ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಆನಂದಪ್ಪ ಇವರು ನಿವೃತ್ತ ಇಂಜಿನಿಯರು ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಅಜಯ್ ಕುಮಾರ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಂದ ಅಮಾನುಲ್ಲ ಖಾನ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಜೆ ಡಿ ಇಂದ ಅಮಾನುಲ್ಲಾ ಖಾನ್ ಇದ್ದರೂ ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಫೈಟ್ ಜೋರಾಗಿ ನಡೀತಾ ಇದೆ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿ ವಿಯ ಜನವರಿಯ ಸರ್ವೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇರೆಸ್ಪೆಕ್ಟಿವ್ ಆಫ್ ಅಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರು ಕೂಡ ಅಲ್ಲಿ ಇನ್ನೂ ಕನ್ಫರ್ಮ್ ಇಲ್ಲ ಯಾರು ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೆ ಅಂತ ಇಬ್ರು ಮೂರು ಜನ ಕೇಳ್ತಿದಾರೆ ಹಾಗಾಗಿ ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ನೈಂಟಿ ಪ್ಲಸ್ ಆಗಿದೆ ಇನ್ನು ರಾಜಕಾರಣ ಬೇಕಾ ಅಂತ ನಿಮ್ಗೆ ಮಾಡ್ತಾರೆ ಮಲ್ಲಿ ಏನ್ ಗೊತ್ತಾ ಪಕ್ಷ ಮೀರಿದ ರಾಜಕಾರಣ ಪಕ್ಷ ಮೀರಿದ ರಾಜಕಾರಣ ಎಲ್ಲಿ ನಿಂತ್ಕೊಂಡ್ರು ಗೆಲ್ತೀನಿ ಹೆಂಗ್ ನಿಂತ್ಕೊಂಡ್ರು ಗೆಲ್ತ್ಕತೀನಿ ಕೂತ್ಕೊಂಡ್ರು ಗೆಲ್ತೀನಿ ಮಲ್ಕೊಂಡ್ರು ಗೆಲ್ತೀನಿ ಲೆಕ್ಕಾಚಾರ ಶಾವ್ನೂರು ಶಿವಶಂಕರಪ್ಪ ಅವರು ನೋಡಿ ಎಸ್ ಎಸ್ ಮಲ್ಲಿಕಾರ್ಜುನ್ ಇನ್ನು ಆ ಮಟ್ಟಿಗೆ ಇಲ್ಲಿ ಯಾಕಂದ್ರೆ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ ಅವರು ಐದಾರು ಜನ ಸೇರ್ಕೊಂಡು ನಮ್ಗೆ ಶಾವ್ನೂರ್ ಶಿವಶಂಕರಪ್ಪ ಅವ್ರಿಗೆ ಬಗ್ಗೆ ಒಳ್ಳೆ ಅಭಿಪ್ರಾಯವೂ ಇದೆ ಆದ್ರೆ ಟಫ್ ಫೈಟ್ ಅನ್ನು ಕೂಡ ಅವ್ರು ಫೇಸ್ ಮಾಡಿದ್ದಾರೆ ಅಮನ್ ಉಲ್ಲಾಖಾನ್ ಕಾಂಗ್ರೆಸ್ ಇಂದೆ ಅಲ್ಲ ಜೆಡಿಎಸ್ ಮಾಡಲಾಗಿದೆ ಇಲ್ಲಿ ಅಜಯ್ ಕುಮಾರ್ ಇದ್ರು ಈಗ ಆನಂದಪ್ಪ ಅಂತ ಎಸ್ ಎಲ್ ನಿವೃತ್ತ ಇಂಜಿನಿಯರ್ ಅವರು ಕೂಡ ಆರ್ ಎಸ್ ಎಸ್ ಲಾಭ ಇವೆಲ್ಲ ನಡೀತಾ ಇದೆ ಆನಂದಪ್ಪ ಆದ್ರೆ ಒಂದ್ ಸ್ವಲ್ಪ ಏನೋ ಫೈಟ್ ಬರುತ್ತೆ ಅಂತೆಲ್ಲ ಕೂಡ ಇದೆ ಅಲ್ಪಸಂಖ್ಯಾತರು ಕಂಪ್ಲೀಟ್ ತಿರುಗಿ ಬಿದ್ರೆ ತಿರುಗಿ ಬಿದ್ರೆ ಬಿಜೆಪಿ ಓಟ್ ಒಂದ್ ಕಡೆಗಾದ್ರೆ ಆಗ್ಬಹುದು ಚೇಂಜ್ ಆಗ್ಬಹುದು ಬಟ್ ಈ ಕೇಳೋರು ಅಷ್ಟೇನು ತಿರುಗಿ ಬಿದ್ದಿಲ್ಲ ಬಿದ್ದಿಲ್ಲ ಬಟ್ ಇಲ್ಲಿ ಶಾಮ್ನವ್ನಿ ಹೇಳಿದ್ರೆ ತುಂಬ ಎಷ್ಟಾದ್ರೇನಂತ ಕೇಳ್ಬೇಕೀಗ ಲಾಸ್ಟ್ ಟೈಮ್ ನಾವು ಯಾಕಪ್ಪ ಅಂತ ಲಾಸ್ಟ್ ಟೈಮ್ ಸರ್ವೇಲ್ ಮಾತಾಡಿದ್ವು ಕೆಲವೊಂದಿಷ್ಟು ಕಾಮೆಂಟ್ಸ್ ನೋಡಿದೆ ಏನಂತ ಆಮೇಲೆ ಏನಂತನೂ ಶಾಮನೂರಪ್ಪ ಅಪ್ಪಾಜಿಗೆ ವಯಸ್ಸಾಗಿಲ್ಲ ನೀವು ಹೆಂಗೆ ವಯಸ್ಸಾಗಿದೆ ಅಂತ ಹೇಳ್ತೀರಾ ಅವ್ರ ಕೆಲಸ ಮಾಡ್ತಾವ್ರೆ ನೀವು ವಯಸ್ಸಾಗಿದೆ ಹಂಗೆಲ್ಲ ವಯಸ್ಸಾಗಿದೆ ಮನೇಲಿ ಇರ್ತಾರೆ ಅಂತ ಹೇಳ್ಬೇಡಿ ನೀವು ಅಂತೆಲ್ಲ ಕಾಮೆಂಟ್ಸ್ ನೋಡಿದ್ರೆ ಹೌದಾ ನಾನು ನಿಮ್ಗೆ ಅದನ್ನೇ ಹೇಳ್ತೀರಾ ತೊಂಬತ್ ವರ್ಷ ಆದ್ರೆ ವಯಸ್ಸಾಗಿ ಶಕ್ತಿಗೆ ವಯಸ್ಸಾಗಿಲ್ಲ ಹ್ಮ್ ಶಾವನೂರು ಶಿವಶಂಕರಪ್ಪ ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಅಂದ್ರೆ ಆ ದೇಹಕ್ಕೆ ವಯಸ್ಸಾಗಿದೆ ಅವರ ಶಕ್ತಿಗೆ ಅವರ ಕೆಪಾಸಿಟಿಗೆ ವಯಸ್ಸಾಗಿಲ್ಲ ಹಾಗಾಗಿ ಅವ್ರು ಟಿಕೆಟ್ ಕೊಡ್ತಾರೆ ಅವ್ರ ಗೆಲ್ತಾರೆ ಎರಡನೇ ವಿಚಾರ ಅವ್ರನ್ನ ಧಿಕ್ಕರಿಸಿ ಕೊಟ್ಬಿಟ್ಟು ಯಾಕೆ ಒಂದ್ ಸೀಟ್ ಕಳ್ಕೋಬೇಕು ಒಂದ್ ಸೀಟ್ ಬರುತ್ತಲ್ಲಪ್ಪ ಪ್ಲಸ್ ಆಗ್ಬೇಕು ಅಂತ ಏನ್ ಇಪ್ಪತ್ ಮೂರಕ್ಕೆ ಕೊಡನಾ ಇಪ್ಪತ್ತೆಂಟಕ್ಕೆ ಏನಾಗತ್ತೋ ಮಲ್ಲಣ್ಣ ಹೆಸರಲ್ಲಿ ಗೆತ್ಕೊಂಡ್ರೆ ನಾರ್ತ್ ಅಲ್ಲಿ ಅಲ್ಲಿ ಕಡಿಮೆ ಜನವರಿ ಸರ್ವೇ ಅಲ್ಲಿ ಶಿವಶಂಕರಪ್ಪ ಅವರು ರಾಮನೂರು ಶಿವಶಂಕರಪ್ಪ ಅವರು ಇನ್ನು ಮುಂದಿನ ಕ್ಷೇತ್ರ ಕ್ಷೇತ್ರ ಮಾಯಕೋಟದಲ್ಲಿ ಲಿಂಗಣ್ಣ ಅಲ್ಲಿ ಶಾಸಕರು ಬಿಜೆಪಿಯಿಂದ ಸೊ ಲಿಂಗಣ್ಣ ಅವ್ರ ಜೊತೆಗೆ ಶಿವಪ್ರಕಾಶ್ ಅಂತ ಜಿಲ್ಲಾ ಅವರು ಕೂಡ ಯುವ ಮೋರ್ಚಾ ಶಿವಪ್ರಕಾಶ್ ಅವರ ಹೆಸರು ಕೂಡ ಇದೆ ಅಂಡ್ ಬಸವಂತಪ್ಪ ಆಂಜನೇಯ ಸಂಬಂಧಿ ಕಾಂಗ್ರೆಸ್ ಇಂದ ಅಂಡ್ ಬಾಯಿ ಫುಲ್ ಆಕ್ಟಿವ್ ಆಗಿ ಸವಿತಾ ಬಾಯಿ ಇಲ್ಲಿ ಏನು ಅಂತಂದ್ರೆ ಲಿಂಗಣ್ಣಿಗೆ ನೆಗೆಟಿವ್ ಎಲ್ಲ ಏ ಬೇಡ ಆಯ್ತಾ ದೋಷ ಬೇಡ ಅನ್ನೋದ್ ಏನಿಲ್ಲ ಆಮೇಲೆ ಇದೇನೋ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಒಂಥರ ಬೇರೆ ರಾಜಕಾರಣ ಇಲ್ಲಿ ಏನೋ ಸೌಂಡ್ ರಾಜಕಾರಣ ಏನಿಲ್ಲ ಇಲ್ಲಿ ಶಿವಮೂರ್ತಿ ನಾಯಕ್ ಎಂ ಎಲ್ ಎಮೂರಲ್ಲ ಅವ್ರಿಗೆ ಟಿಕೆಟ್ ಸ್ಕಿಪ್ ಮಾಡ್ಬಿಟ್ರು ರಿಜೆಕ್ಟ್ ಮಾಡ್ಬಿಟ್ರು ಕಾಂಗ್ರೆಸ್ ಬಂಡಾಯ ಹೇಳ್ತೀನಿ ಒದ್ದಾಡ್ತೀನಿ ಗುದ್ದಾಡ್ತೀನಿ ಅನ್ನೋ ಬಹಳ ರೋಚಕ ಕಹಾನಿ ಏನಿಲ್ಲ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಕ್ಕೆ ರಣರಂಗ ಬಟ್ ಇಲ್ಲಿ ನೋಡಿ ಬಸವಂತಪ್ಪ ಆಂಜನೇಯ ಸಂಬಂಧಿ ಅವ್ರದ್ದು ಇದೆ ಜೊತೆಗೆ ಬಾಯಿ ಫುಲ್ ಆಕ್ಟಿವ್ ಆಗಿ ಕಾಂಗ್ರೆಸ್ ಅಲ್ಲಿ ವರ್ಕ್ ಮಾಡ್ತಾರೆ ಟಿಕೆಟ್ ಅವ್ರಿಗಾದ್ರು ಆಗ್ಬಹುದು ಅಂಡ್ ಲಿಂಗಣ್ಣ ಟಿಕೆಟ್ ಮಿಸ್ ಮಾಡಿ ಬೇರೆಯವ್ರು ಕೊಡ್ತಾರೆ ಅಂತ ಚರ್ಚೆ ಇದೆ ಬಟ್ ಲಿಂಗಣ್ಣ ಟಿಕೆಟ್ ಸಿಗುತ್ತೆ ಭರವಸೆ ಇದ್ದಾರೆ ಬಟ್ ಏನಾದ್ರು ಮಾಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಪಾರ್ಟಿ ವೈಸ್ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಜನವರಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಬಿಕಾಸ್ ಆಫ್ ಸಿಟಿಂಗ್ ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿ ಇಲ್ಲ ಈಗ ಈ ಕ್ಷಣಕ್ಕೆ ಅವ್ರು ಕೊಡಲ್ಲ ಅಂತ ಹಾಗಾಗಿ ಲಿಂಗಣ್ಣ ಅವರಿಗೆ ಟಿಕೆಟ್ ಅನ್ಕೊಂಡ್ರು ಲೈಕ್ ಬಿಜೆಪಿ ಕಾಂಗ್ರೆಸ್ ಕಿಂತ ಮುನ್ನಡೆಯನ್ನು ಕಾಯ್ಕೊಂಡಿದೆ ಕರ್ನಾಟಕ ಟಿವಿ ಜನವರಿ ಜನವರಿ ಮುಂದಿನ ವಿಧಾನಸಭಾ ಕ್ಷೇತ್ರ ಚನ್ನಗಿರಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸದ್ಯ ಮಾಡಾಳು ವಿರೂಪಾಕ್ಷಪ್ಪ ಅಲ್ಲಿ ಬಿಜೆಪಿ ಎಂ ಎಲ್ ಎ ಸೊ ಈ ಬಾರಿ ಮಾಡಾಳು ವಿರೂಪಾಕ್ಷಪ್ಪ ಜೊತೆಗೆ ಮಾಡಾಳು ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಮಾತು ಕೇಳಿ ಬರ್ತದೆ ಮಾಡಾಳು ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಿ ಬಿ ಜೆ ಪಿಯಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇನ್ನು ಕಾಂಗ್ರೆಸ್ ಇಂದ ಒಡ್ನಾಳ್ ರಾಜಣ್ಣ ಜೊತೆಗೆ ಶಿವಗಂಗಾ ಬಸವರಾಜು ಒಡ್ನಾಳ್ ಜಗದೀಶ್ ಈ ಥರ ಸಾಕಷ್ಟು ನೇಮ್ಸ್ ಇದಾವೆ ಇನ್ನು ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಸಾಕಷ್ಟು ಜನ ಅರ್ಜಿಯನ್ನು ಹಾಕಿ ನಾನೇ ಅಭ್ಯರ್ಥಿ ನನಗೂ ಟಿಕೆಟ್ ಕೊಡಿ ಅನ್ನೋ ಒಂದು ಮಾತನ್ನು ಕೇಳ್ತಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಅಲ್ಲಿ ಇನ್ನು ತೇಜಸ್ವಿ ಪಟೇಲ್ ಪಕ್ಷೇತರ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಕೊಟ್ಟರೆ ಅಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅಂತ ಸದ್ಯಕ್ಕೆ ಚನ್ನಗಿರಿಯಲ್ಲಿ ಮಾಡಾಳ್ ವಿರೂಪಾ ವಿರೂಪಾಕ್ಷಪ್ಪ ಜೊತೆಗೆ ಮಾಡಾಳ್ ಮಲ್ಲಿಕಾರ್ಜುನ್ ಇಬ್ಬರ ಹೆಸರು ಬಿ ಜೆ ಪಿನ ಸ್ಟ್ರಾಂಗಲ್ಲಿದೆ ಬಹುಶಃ ಮಾಡಾಳ್ ಮಲ್ಲಿಕಾರ್ಜುನಿಗೆ ಟಿಕೆಟ್ ಸಿಗಬಹುದು ಈ ಬಾರಿ ಅನ್ನೋ ಒಂದು ಚರ್ಚೆ ಇದೆ ಸೊ ಒಡ್ನಾಳ್ ರಾಜನ್ಗೆ ಬಿಟ್ಟು ಬೇರೆಯವ್ರ ಟಿಕೆಟ್ ಕೊಡ್ತಾರಾ ಅದು ಒಂದು ಚರ್ಚೆ ಆಗ್ತಿದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಗೊಂದಲ ಜಾಸ್ತಿ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಚನ್ನಗಿರಿಯಿಂದ ಅಂತ ಹೀಗಾಗಿ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಕರ್ನಾಟಕ ಟಿ ವಿಯ ಏನು ಜನವರಿ ನಮ್ಮ ಟ್ರೆಂಡ್ ಪ್ರಕಾರ ಚನ್ನಗಿರಿಯಲ್ಲಿ ಬಿ ಜೆ ಪಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಬಿಜೆಪಿಯ ಮಾಡಾಳ್ ಮಲ್ಲಿಕಾರ್ಜುನ ಟಿಕೆಟ್ ಕೊಡಬಹುದು ಈ ಬಾರಿ ಅನ್ನೋ ಚರ್ಚೆ ಇದೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಕಾಂಗ್ರೆಸ್ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅನ್ನು ಕನ್ಫರ್ಮ್ ಇಲ್ಲ ಇನ್ನೂನು ಸೊ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ತೇವೆ ಬಿ ಜೆ ಪಿಯವರು ಅವರು ಚನ್ನಗಿರಿಯಲ್ಲಿ ಎಲ್ಲಿವರೆಗೆ ಇಲ್ಲಿ ಫೈನಲ್ ಆಗೋವರ್ಗು ಅಭ್ಯರ್ಥಿ ಕಾಂಗ್ರೆಸ್ ಅವರು ಫೈನಲ್ ಮಾಡೋ ಒಳಗಡೆ ಬಿಜೆಪಿಯವ್ರು ಟೇಕ್ ಆಫ್ ಮಾಡ್ಕೋತಾರೆ ಚುನಾವಣೆನ ಬಂದು ಅಣ್ಣ ತಮ್ಮ ಅಮಿತ್ ಶಾ ನರೇಂದ್ರ ಮೋದಿ ಇಬ್ರು ಬಂದ್ಬಿಟ್ಟು ಇಲ್ಲಿ ವಾರಕ್ಕೊಂದು ಯಾವ್ದೋ ಕಾರ್ಯಕ್ರಮಗಳ ಹಾಕ್ಬಿಟ್ಟು ಜೋಶ್ ಮಾಡಿಸಿ ಅವ್ರತಾರೆ ಕಾಂಗ್ರೆಸ್ ಅವರು ತೀರ್ಮಾನ ಮಾಡೋದ್ರ ಒಳಗಡೆಗೆ ಇಲ್ಲಿ ಮರಾಳು ಇರ ಪಕ್ಷ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಅವ್ರದಿಬ್ಬ್ರಲ್ಲಿ ಯಾರೋ ಟಿಕೆಟ್ ಅಂದ್ರೆ ಲೆಕ್ಕಾಚಾರ ಮಲ್ಲಿಕಾರ್ಜುನ್ ಆಗತ್ತೆ ಈಚೆ ಈಚೆ ಇರೋದು ಸೊ ಇಲ್ಲಿ ಪಾರ್ಟಿ ವೈಸ್ ಬಿಜೆಪಿ ಸ್ಟ್ರಾಂಗ್ ಆಗಿ ಇದಾಗ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನ ಗೊಂದಲ ಬಿಜೆಪಿಗೆ ಅನುಕೂಲಕ್ಕೆ ಕ್ಷೇತ್ರ ಟಫ್ ಫೈಟ್ ಟಫ್ ಫೈಟ್ ಅಲ್ಲಿ ಬಂದಾಗ ಅಂತಂದ್ರೆ ಬಿಜೆಪಿ ಕಾಯ್ದುಕೊಂಡಿದೆ ಆಮೇಲೆ ಬಿಜೆಪಿ ನೆಕ್ಸ್ಟ್ ಮಂದಿ ಹೋಗ್ಬಿಡುತ್ತೆ ಅವ್ರದ್ದು ಇದೆ ಲೆಕ್ಕಾಚಾರ ಕಾಂಗ್ರೆಸ್ ಇಂದ ಸೊ ಇನ್ನೊಂದಷ್ಟು ನಿರೀಕ್ಷೆಗಳು ಜಾಸ್ತಿ ಈಗ ಟಿಕೆಟ್ ಆಕಾಂಕ್ಷಿ ಸಂಖ್ಯೆ ಜಾಸ್ತಿ ಬಿಜೆಪಿ ಆತರ ಪಟ್ಟಿ ಏನಿಲ್ಲ ವಿರೂಪಾಕ್ಷಪ್ಪ ಅವ್ರ ಮಲ್ಲಿಕಾರ್ಜುನ್ ಅನ್ನೋ ಲೆಕ್ಕಾಚಾರಗಳು ಸೊ ಬಹುತೇಕ ಈ ಕ್ಷಣ ಜನವರಿಯ ಟ್ರೆಂಡ್ ಪ್ರಕಾರ ಚನ್ನಗಿರಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆಮೇಲೆ ಚೆನ್ನಗಿರಿ ಚೆನ್ನಾಗಿ ಡೆವಲಪ್ ಏನಾನ ಆಗ್ಬೇಕು ಒಂದಂತಕ್ಕೆಲ್ಲ ಇದಾಗಿದೆ ಸೊ ಚನ್ನಗಿರಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವೆ ಜನವರಿ ಸರ್ವೆ ಎಲ್ಲಿ ಇನ್ನು ಮುಂದಿನ ಕ್ಷೇತ್ರ ಅಂತಿಮ ಕ್ಷೇತ್ರ ಹೊನ್ನಾಳಿ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಹ್ಮ್ ಅಲ್ಲಿ ಬಿಜೆಪಿ ಎಂಎಲ್ ಎ ಅವ್ರಿಗೆ ಟಿಕೆಟ್ ಮುಂದೆ ಅಂಡ್ ಕಾಂಗ್ರೆಸ್ನ ಡಿಜೆ ಚಂದ್ರಗೌಡ ಅಥವಾ ಮಂಜಪ್ಪ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಫೈಟ್ ಇದೆ ಸೊ ಇವ್ರಿಬ್ರು ನಡುವೆ ಟಿಕೆಟ್ ಫೈಟ್ ಇದೆ ಶಾಂತನಗೌಡ ಮತ್ತೆ ಮಂಜಪ್ಪ ಅಂಡ್ ಶಿವಮೂರ್ತಿ ಗೌಡ ಜೆಡಿಎಸ್ ಮತ್ತೆ ಕಂಟೆಸ್ಟ್ ಆಗುತ್ತೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಹಣಿ ರೇಣುಕಾಚಾರ್ಯ ಹಾಗೂ ಶಾಂತನಗೌಡ ನಡುವಿನ ಹಣ ಹಣಿ ಅಂದ್ರೆ ತಪ್ಪಾಗೋದಿಲ್ಲ ರೇಣುಕಾಚಾರ್ಯ ಹೊರಗಡೆ ಅವ್ರಿಗೆ ನಾನು ಆಗ್ಲೇ ಪದೇ ಪದೇ ಹೇಳ್ತೀನಿ ರೇಣುಕಾಚಾರ್ಯ ಹೊನ್ನಾಳಿ ಬಿಟ್ಟು ಹೊರಗಡೆ ಅವ್ರಿಗೆ ಒಂದ್ ರೀತಿಯ ಕಾಮಿಡಿ ಪೀಸ್ ಪೀಸರ್ ಅನ್ಕೊಂಡವ್ರಲ್ಲ ಹೊನ್ನಾಳಿ ಓರಿ ಅನ್ನೋದು ಅವು ಯಾವ್ದು ಹಳೆಯಕ್ಕೆ ಫೋಟೋ ತಕೊಂಡವ್ರನ್ನ ಏನೋ ಕಾಮೆಂಟ್ ಹಾಕೋದೆಲ್ಲ ಇರುತ್ತೆ ಬಟ್ ಹೊನ್ನಾಳಿಯ ಜನರಿಗೆ ರೇಣುಕಾಚಾರ್ಯ ಹೀರೋ ಯಾವ್ದೋ ಬಸ್ ಉದ್ಘಾಟನೆ ಮಾಡೋಕೆ ಬಸ್ ಓಡಿಸ್ಕೋ ಬರ್ತಾರೆ ಮಂಡಿಯುತ ತೆಪ್ತಲ್ಲಿ ತೆಪ್ತು ಏನೇ ಹೋಗಿ ಆ ಜನಕ್ಕೆ ಹೊನ್ನಾಳಿ ಜನಕ್ಕಿನ್ನೂ ಪ್ರೀತಿ ಪ್ರೀತಿ ಪಾತ್ರ ಎಂ ಎಲ್ ಎ ಆಗಿದ್ದಾರೆ ಈ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಶಾಂತನಗೌಡರು ಸೋತಿದ್ರಲ್ಲ ಈ ಮಂಜಪ್ಪ ಅವ್ರ ಇಬ್ರು ನಡುವೆ ಇದಿರೋ ಕಾರಣ ಇಬ್ರು ಒಟ್ಟಾದ್ರೂ ಸಹ ರೇಣುಕಾಚಾರ್ಯ ಅವ್ರಿಗೆ ಸದ್ಯಕ್ಕೆ ಸಮಸ್ಯೆ ಇಲ್ಲ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಹೊನ್ನಾಳಿಯಲ್ಲಿ ಬಿಜೆಪಿಯ ರೇಣುಕಾಚಾರ್ಯ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ವೀಕ್ಷಕರ ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಗಳೂರು ದಾವಣಗೆರೆ ಉತ್ತರ ಮಾಯಕೊಂಡ ಚನ್ನಗಿರಿ ಹೊನ್ನಾಳಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ ಜನವರಿಯಲ್ಲಿ ಕಾಂಗ್ರೆಸ್ ಜನವರಿಯಲ್ಲಿ ಕಾಂಗ್ರೆಸ್ನಿಂದ ದಾವಣಗೆರೆ ದಕ್ಷಿಣ ಹಾಗೂ ಹರಿಹರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಒಟ್ಟಾರೆ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜನವರಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫೆಬ್ರವರಿ ಮೊದಲ ವಾರ ಬಹುತೇಕ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗುತ್ತೆ ಆದ್ಮೇಲೆ ಚಿತ್ರಣ ಬದಲಾಗುತ್ತೆ ಫೆಬ್ರವರಿ ಟೈಮ್ಗೆ ಚಿತ್ರಣ ಚೇಂಜ್ ಆಗುತ್ತೆ ಬಜೆಟ್ ಮುಗ್ದಿರುತ್ತೆ ಫೆಬ್ರವರಿ ಹತ್ತರಿಂದ ಹದಿನೇಳಕ್ಕೆ ಇಂಪ್ಯಾಕ್ಟ್ಸ್ ಕೂಡ ಇರುತ್ತೆ ಮುಂದಿನ ಸರ್ವೆ ಮೇಲೆ ಮುಂದಿನ ಸರ್ವೆ ಅಜಗಜಾಂತರ ವ್ಯತ್ಯಾಸ ಗೋಚರ ಗೋಚರೇನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಘೋಷಣೆ ಬಜೆಟ್ ಆದ್ಮೇಲೆ ಚುನಾವಣೆ ಇವೆಲ್ಲ ಲೆಕ್ಕಾಚಾರ ಕಾಣಕ್ಕೆ ಫೆಬ್ರವರಿ ಮುಂದಿನ ತಿಂಗಳು ನಿಮ್ಗೆ ಬಹಳಷ್ಟು ಬದಲಾವಣೆಗಳೊಂದಿಗೆ ನಾವು ಮುಂದೆ ದಾವಣಗೆರೆ ಜನಕ್ಕೆ ಮಾಹಿತಿಯನ್ನ ಕೊಡ್ತೇವೆ ಇದಿಷ್ಟು ದಾವಣಗೆರೆ ಜಿಲ್ಲೆಯ ಏಳು ಸ್ಥಾನಗಳ ಕರ್ನಾಟಕ ಟಿವಿಯ ಜನವರಿಯ ಸರ್ವೆ ಟ್ರೆಂಡ್